ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಒಂದು ಶೈಕ್ಷಣಿಕ ವರ್ಷದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಓದನ್ನ ಮುಗಿಸಿಕೊಂಡು ಶಾಲಾ ಕಾಲೇಜುಗಳಿಂದ ಹೊರಬರ್ತಾರೆ. ಆದರೆ ಅವರಲ್ಲಿ ಎಷ್ಟು ಜನರಿಗೆ ಸರ್ಕಾರಿ ನೌಕರಿ ಸಿಗುತ್ತಿದೆ ಅಂತ ಪ್ರಶ್ನೆ ಹಾಕೊಂಡ್ರೆ ಖಂಡಿತ ಆ ಒಂದು ಪ್ರಶ್ನೆಗೆ ಸಾವಿರಲ್ಲಿ ಒಬ್ಬರಿಗೂ ಇಲ್ಲವೇನೋ ಅಂತ ನಮ್ಮ ಉತ್ತರ ಆಗುತ್ತೆ. ಇನ್ನು ಹೀಗಿರುವಾಗ ಇನ್ನು UPSC ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಗೊತ್ತಾದ್ರೆ ಖಂಡಿತ ನೀವು ಬೆಚ್ಚಿ ಬೆರಗಾಗ್ತೀರಾ. ಒಂದ್ ವೇಳೆ ಇಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಖಂಡಿತ ಅಲ್ಲೇ ಕೋಪಗೊಂಡು ಸಿಡಿಮಿಡಿಕೊಂಡು ಕೆಂಗಣ್ಣಿಗೆ ಗುರಿಯಾಗಿ ಹೊರಬರ್ತೇವೆ. ಆದ್ರೆ ಸಂಯಮ ಹಾಗೂ ಮಾನಸಿಕ ಸ್ಥೈರ್ಯ ಇರುವವರು ಮಾತ್ರ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತಾರೆ. ಆ ನಾಲ್ಕು ಪ್ರಶ್ನೆಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಮೊದಲಿಗೆ, ಮದುವೆಯಾದ ಹೆಂಡತಿ ಎಲ್ಲರೆದುರು ಹಾಕ್ತಾಳೆ, ಆದ್ರೆ ಗಂಡನ ಮುಂದೆ ಇದನ್ನ ಹಾಕುವುದಿಲ್ಲ ಎನ್ನುವ ಪ್ರಶ್ನೆಗೆ ಸಾಮಾನ್ಯವಾದ ಮಹಿಳೆಯರಾದ್ರೆ ಅಲ್ಲೇ ನಾಚಿ ನೀರಾಗ್ತಾರೆ. ಇಲ್ಲವಾದಲ್ಲಿ ಆ ಪುರುಷನ ಕಪಾಳಕ್ಕೆ ಕಪಾಳ ಮೋಕ್ಷ ಮಾಡಿ ಅಲ್ಲಿಂದ ವಾಪಸ್ ಬರ್ತಾರೆ. ಆದ್ರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ ಒಬ್ಬ ಮಹಿಳೆ ಮಾತ್ರ ಬಿಳಿ ಸೀರೆ ಅಂತ ಹೇಳಿದ್ದಾಳೆ. ಹೌದು, ಅದೇನಪ್ಪ ಬಿಳಿ ಸೀರೆ ಅಂತ ಹೇಳ್ತೀರಾ? ಗಂಡ ಸತ್ತ ನಂತರ ವಿಧವೆಯಾಗಿ ಹೆಣ್ಣು ಬಿಳಿ ಸೀರೆಯನ್ನ ಹಾಕ್ತಾಳೆ, ಆದ್ರೆ ಗಂಡನ ಮುಂದೆ ಬಿಳಿ ಸೀರೆಯನ್ನ ಎಂದು ಹೆಣ್ಣು ತೊಡುವುದಿಲ್ಲ. ಎರಡನೇದಾಗಿ, ಸುಂದರವಾದ ಹುಡುಗಿಯ ಯಾವ ಭಾಗ ಕಪ್ಪಗಿರುತ್ತೆ? ಈ ಒಂದು ಪ್ರಶ್ನೆ ಕೇಳುತ್ತಿದ್ದಂತೆ ನಮ್ಮ ಆಲೋಚನೆಗಳು ಎಲ್ಲೋ ಹೋಗುತ್ತೆ. ಆದ್ರೆ ಇದಕ್ಕೆ ಸಂಯಮದ ಸ್ಫೂರ್ತಿಯಿಂದ ಉತ್ತರ ಕೊಟ್ಟು, ಯಾವ ಉತ್ತರ ಏನಪ್ಪ ಅಂತಂದ್ರೆ ಸುಂದರವಾದ ಹುಡುಗಿಯ ನೆರಳಿನ ಭಾಗ ಕಪ್ಪಾಗಿರುತ್ತೆ. ಇನ್ನು ಮೂರನೇದಾಗಿ, ಹುಡುಗಿ ನೀನು ನಿನ್ನ ಜೀನ್ಸ್ ಕೆಳಗಡೆ ಏನು ಹಾಕಿದೀಯಾ ಎನ್ನುವ ಒಂದು ಪ್ರಶ್ನೆ ಕೇಳಿದಾಗ ಆಕೆಯು ಅಷ್ಟೇ ಬಹಳಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಚಪ್ಪಲಿ ಹಾಕಿದ್ದೇನೆ ಎಂದು ಉತ್ತರವನ್ನ ನೀಡಿದ್ಲು. ಇದರಿಂದ ಪ್ರಶ್ನೆ ಕೇಳಿದ ವ್ಯಕ್ತಿಯೇ ಒಮ್ಮೆಲೆ ಸಡನ್ ಆಗಿ ಶಾಕ್ಗೆ ಗುರಿಯಾದ. ಇನ್ನು ಕೊನೆಯದಾಗಿ ನಾಲ್ಕನೇ ಪ್ರಶ್ನೆ, ನೀನು ನಿನ್ನ ಹಾಲನ್ನ ನಿಮ್ಮ ತಂದೆಗೆ ಕುಡಿಸ್ತೀಯಾ ಅಂತ ಒಬ್ಬ ಯುವತಿಗೆ ಪ್ರಶ್ನೆ ಕೇಳಿದ. ಆ ಯುವತಿ ಹೌದು ಎಂದು ಉತ್ತರಿಸಿದ್ದಾಳೆ. ಅದು ಹೇಗೆ ಅಂತ ಕೇಳಿದಾಗ, ನನ್ನ ಗ್ಲಾಸ್ ನಲ್ಲಿರುವ ಹಾಲನ್ನ ನಾನು ನನ್ನ ತಂದೆಗೆ ಕುಡಿಸುತ್ತೇನೆ ಎಂದು ಆಕೆ ನಿರ್ಭಯವಾಗಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಉತ್ತರಿಸಿದ್ದಾಳೆ. ಈ ರೀತಿ ನಾಲ್ಕು ಉತ್ತರಗಳನ್ನ ಉತ್ತರಿಸಿದ ಹೆಣ್ಣು ಮಕ್ಕಳು ಇಂದು IAS ಆಫೀಸರ್ಸ್ ಆಗಿದ್ದಾರೆ. ಹಾಗಾಗಿ ನಮ್ಮ ಆಲೋಚನಾ ರೀತಿ ವಿಭಿನ್ನವಾಗಿದ್ದರೆ ನಾವು ವಿಭಿನ್ನ ವ್ಯಕ್ತಿಗಳಾಗ್ತೇವೆ ಎನ್ನುವುದೇ ಈ ವಿಡಿಯೋ ಸಾರಾಂಶ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.